2011 model Jetta 5,95,000 2013 model Accord single owner gaadi 5,95,000 2013 13 model Accord single owner gaadi just 5,95,000 sir i20 just 20,000 run age iradu gaadi 17 model just 6,50,000 ge kodtini ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾಸರ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಯಾವಾಗಲೂ ಕೂಡ ಹೇಳ್ತಿರ್ತೀನಿ, ಹೌಸ್ ಆಫ್ ಕಾರ್ಸ್ 2 ಎಲ್ಲ ಲಕ್ಸುರಿ ಕಾರ್ಸು, ಮಿಡ್ ರೇಂಜ್ ಸೆಗ್ಮೆಂಟ್ ಕಾರ್ಸ್ ಬೆಸ್ಟ್ ಪ್ರೈಸ್ ಬೆಸ್ಟ್ ಡೀಲಲ್ಲಿ ಕೊಡ್ತೇನೆ ಅಂತೇಳಿ. ಇವತ್ತು ಕೂಡ ಅದೇ ರೀತಿ ಇದೆ. ಸೊ ಏನು ನೋಡ್ತೀರಾ, ಬರೀ 20,000 ಓಡಿರೋ ಗಾಡಿಗಳು, ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಸಾಕಷ್ಟಿದೆ. ಲೋ ಬಜೆಟಿಂದ ಮಿಡ್ ರೇಂಜ್ ಸೆಗ್ಮೆಂಟ್ ಗಾಡಿಗಳಂತೂ ಬೇಜಾನಿದೆ, ಇಲ್ಲಾಂದ್ರೆ ಸ್ಟಾಕ್ ತರಿಸ್ಕೊಡ್ತಾನೆ ಅಂತ ಹೇಳ್ಬೋದು. ಹಾಗೆ ಇವತ್ತು ನಮ್ಮ ಜೊತೆ ತೋಸಿಫ್ ಬೈ ಇದ್ದಾರೆ. ನಮಸ್ತೆ ಬೈ. ನಮ್ಮ ಚಾನಲ್ಗೆ. ಸೊ ಲಾಸ್ಟ್ ಟೈಮ್ ಹೆಂಗಿತ್ತು ಸರ್? ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಬೈ ರೆಸ್ಪಾನ್ಸ್ ಎಲ್ಲ. ಸೊ ಯಾವಾಗಲೂ ಸಿಂಗಲ್ ಓನರ್ ಗಾಡಿಗಳು ಟ್ರೈ ಮಾಡ್ತೀರಾ, ಈ ಸತಿ ವಿತ್ ಸರ್ವಿಸ್ ಹಿಸ್ಟ್ರಿ, ಸರ್ವಿಸ್ ಹಿಸ್ಟ್ರಿನೂ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿನೂ ಇದೆ, ಕಡಿಮೆ ಓಡಿರೋದು ಗಾಡಿ ಇದೆ, ಪೋಲೋ ಇದೆ 3,45,000 ಡ್ಯುವಲ್ ಮಾಡಲ್. ಸೊ ಆಗ್ಲೇ ಪ್ರೈಸ್ಗಳು ಕೇಳಿ ಶಾಕ್ ಆಯ್ತು. ಹೌದು, ಸ್ಟೀಲಲ್ಲಿ ಪೋಲೋ ಇದೆ, ಆಮೇಲೆ ಹೊರಗಡೆ ಹೌದು ಬೈ, ಮಾರ್ಕೆಟ್ನಲ್ಲಿ ತುಂಬಾ ಡಿಸ್ಕೌಂಟ್ ಪ್ರೈಸ್ ನಲ್ಲಿ ಕೊಡ್ತಾ ಇದೀನಿ. ಮಾರ್ಕೆಟ್ ಅಲ್ಲಿ ಜನ ಅಲ್ಲೇ ಕಂಪಾರಿಸನ್ ಮಾಡಕ್ಕೆ ಕ್ವಾಲಿಟಿ ನೋಡಕ್ ಟ್ರೈ ಮಾಡ್ತೀರಿ. 10,000 ಜಾಸ್ತಿ ಆದ್ರೂ ಪರವಾಗಿಲ್ಲ, ಕ್ವಾಲಿಟಿ ಬಂದ್ಬಿಟ್ಟು ಕ್ವಾಲಿಟಿನೂ ನೋಡಿ, ಪ್ರೈಸಿಂಗ್ ನೋಡಿ ಬೈ, ತುಂಬಾ ಇಷ್ಟ ಆಗುತ್ತೆ ಕಸ್ಟಮರ್ಸ್. ಸೊ ಏನೇನ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಬರೋಣ. ಏನಾರು ಆಫರ್ ಕೊಡ್ತಾ ಇರೋ ಸತಿ ಬೈ? ಆಫರ್ ಬಂದ್ಬಿಟ್ಟು ಸೇಮ್ ಆಫರ್ ಇರುತ್ತೆ ಬೈ, ನಮ್ಗೆ ರೆಗ್ಯುಲರ್ ಆಫರ್ ಇರುತ್ತೆ. 1 ವರ್ಷ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದೀರಾ. ಸೊ ವೆಹಿಕಲ್ 100 ಜನ ಕರ್ಕೊಂಡ್ ಚೆಕ್ ಮಾಡಿಸಿ, ಎಲ್ಲಿ ಬೇಕಾದ್ರು ತಗೊಂಡೋಗಿ ಚೆಕ್ ಮಾಡ್ಬಿಟ್ಟು ಆಮೇಲೆ ಗಾಡಿ ಡೆಲಿವರಿ. ಲೋನ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ಲೋನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಮೆಜೆಸ್ಟಿಕ್ ಇಂದ ರೈಟ್ ಅರೌಂಡ್ 100 ಕಿಲೋಮೀಟರ್ಸ್ ವರೆಗೆ ಒಂದೇ ದಿವಸನಲ್ಲಿ ಡೆಲಿವರಿ ಕೊಡ್ತೀರಾ? ಹೌದು. ಔಟ್ ಆಫ್ ಬ್ಯಾಂಗ್ಳೂರ್ ಇದ್ರೆ 2-3 ಡೇಸ್ ಬೇಕು. 2-3 ಡೇಸ್ ಲೋನ್ ಮಾಡ್ಕೊಡ್ತಾರೆ. ಲಾಸ್ಟ್ ಟೈಮ್ ಇವ್ರ ಹತ್ರನೇ ಗಾಡಿ ತಗೊಂಡಿದ್ದ ಅಂತ ಹೇಳ್ಬೋದು. ರ್ಯಾಪಿಡ್ ವಿತಿನ್ 3 ಡೇಸ್ ಅಲ್ಲಿ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತಿದ್ರು. ಸೊ ನಿಮಗೂ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಬೆಸ್ಟ್ ಡೀಲ್ ಅಲ್ಲಿ ಬೆಸ್ಟ್ ವೆಹಿಕಲ್ಸ್ 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ತುಂಬಾ ಜನ ಗಾಡಿ ಡೀಟೇಲ್ಸ್ ತಿಳ್ಕೊಂಡಿರ್ತೀರಾ, ಸೊ ಸ್ಟಾರ್ಟಿಂಗ್ ಅಲ್ಲಿ ಏನು ಕ್ಲಿಪ್ಸ್ ನೋಡಿರ್ತೀರಾ, ಶಾಕ್ ಆಗಿರ್ತೀರಾ, ಒಳ್ಳೆ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀವಿ, ಬನ್ನಿ. ಸೊ ನೋಡ್ತಿರ್ಬೋದು ನಮ್ಮದೇ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್, ಡೀಟೇಲ್ಸ್. ಸರ್, ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್, 2013 model, 3rd owner ಆಗಿದೆ, ಡೀಸೆಲ್ ಗಾಡಿ, ಎಲಿಗೆನ್ಸ್, ಸ್ಟಾಪ್ ಅಂಡ್ ಬರುತ್ತೆ. ಓಕೆ, ಆಟೋಮೆಟಿಕ್ ಎಸಿ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸ್ ಎಲ್ಲ ಹಾಕ್ಸಿದೆ. ಸೊ ಎಲಿಗೆನ್ಸ್ ಅಂತ ಹೇಳಿದ್ರೆ ಡೀಸೆಲ್. ಹೌದು ಸರ್, ಎಲಿಗೆನ್ಸ್ ಡೀಸೆಲ್ ಟಾಪ್ ಎಂಡ್ ಸರ್, ಇದು 20+ ಮೈಲೇಜ್ ಬರುತ್ತೆ. ಹೌದು, ಆರಾಮಾಗಿ ಬರುತ್ತೆ. ನಿಮಗೆ ಓಡಿರೋದು 90,000 ಓಡಿದೆ ಇದು. ಸೊ ಪ್ರೈಸಿಂಗ್ ಕೋಟ್ ಮಾಡ್ತಾರೆ ಸರ್? ಕೋಟ್ ಮಾಡ್ತಾ ಇರೋದು 3,75,000 ಕೋಟಿಂಗ್ ಇರೋದು. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 3,45,000 ಕೊಡ್ತೀನಿ. 3,45,000 ಆಗಿ 10 model ರ್ಯಾಪಿಡ್ ಕೊಡಲ್ಲ, ನಾನು 13 model ಕೊಡ್ತಾ ಇದ್ದೀನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ ಸಿಟಿ. ಸರ್, ಹೋಂಡಾ ಸಿಟಿ ಇದು 2010 model ಪೆಟ್ರೋಲ್ ವೆಹಿಕಲ್ ಇದು. 3rd owner ಆಗಿದೆ, 80,000 ರನ್ ಆಗಿದೆ. ಫೈನಲ್ ಬಂದ್ಬಿಟ್ಟು ಪ್ರೈಸ್ ನಿಮ್ಗೆ 2,85,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 2,85,000 ಹೊಸ ಅಂದ್ರೆ ನೆಗೋಷಿಯೇಟ್ ಆಗುತ್ತಾ? ಇಲ್ಲ, ನೆಗೋಷಿಯಬಲ್ ಆಗಲ್ಲ, ಫಿಕ್ಸ್ ಇರುತ್ತೆ, ಫೈನಲ್ ಪ್ರೈಸ್ ಫೈನಲ್ ಇರುತ್ತೆ ಇದು. ಸೊ ನೋಡ್ತಿರ್ಬೋದು ನೆಕ್ಸ್ಟ್ ಒಂದು ಹೋಂಡಾ ಜಾಜ್ ಇದೆ ಸರ್, ಡೀಟೇಲ್ಸ್. ಹೋಂಡಾ ಜಾಜ್ ಇದು 2015 model ಸಿಂಗಲ್ ಓನರ್, 60,000 ನೋಡಿದೆ, ವಿ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್ ಇದು. ಸೊ ಇಂಟೀರಿಯರ್ ನೋಡ್ತಿರ್ಬೋದು, ಫೀಚರ್ಸ್ ನೋಡಿದ್ರೆ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ. ಟಾಪ್ ಎಂಡ್ ಆದ ಮಿರರ್ ಫೋಲ್ಡಿಂಗು, ಸ್ಟೀರಿಂಗ್ ಕಂಟ್ರೋಲ್, ಆಟೋ ಎಸಿ, ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ, ಮ್ಯಾಗ್ವೀಲ್ಸ್ ಇದೆ ವೆಹಿಕಲಲ್ಲಿ. ಸೊ ಮೈಲೇಜ್ ಅಂತ ಹೇಳಿದ್ರೆ ಒಂದು 15-16 ಅಂತ ಆರಾಮ್ಸೆ ಬರುತ್ತೆ, ಆರಾಮಾಗಿ ಬರುತ್ತೆ ಬೈ. ಸೊ ಮೈಂಟೆನೆನ್ಸ್ ಫ್ರೀ ವೆಹಿಕಲ್. ಪ್ರೈಸ್ ಸರ್, ಕೋಟಿಂಗ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,40,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,10,000 ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ 5,10,000 ಕೊಡ್ತೀನಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಪೋಲೋ ಇದೆ ಸರ್, ಡಿಟೇಲ್. ಪೋಲೋ 2015 model ಇದು, ಸಿಂಗಲ್ ಓನರ್ ಹೈಲ್ಯಾಂಡ್ ಪೆಟ್ರೋಲ್ ಇದು, 50,000 ರನ್ ಆಗಿದೆ ಇದು. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರೋ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ತರ ಇದೆ, ಮ್ಯಾಗ್ವೀಲ್ಸ್ ಇದೆ. ಪೋಲೋ ಹೈಲೈನ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು, ಹೈಲೈನ್ ವೇರಿಯಂಟ್, ABS, ಮ್ಯಾಗ್ವೀಲ್ಸ್ ಎಲ್ಲ ಇದೆ, ಪೆಟ್ರೋಲ್ ವೇರಿಯಂಟ್. ಸೊ ನೋಡ್ತಿರ್ಬೋದು ವೆಹಿಕಲ್ ಕಂಡೀಷನ್ ಯಾವ ಥರ ಇದೆ ಅಂತೇಳಿ. ಸೊ ಅದರ್ ಸ್ಟೇಟ್ NOC ಸರ್, ವಿತ್ NOC ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನಿಮ್ ಚಾನಲ್ ವೈಸ್ ಬಂದ್ರೆ 3,65,000 ಕೊಡ್ತೀನಿ. 3,65,000 ಆಗಿ 2015 model ಸಿಂಗಲ್ ಓನರ್ ಪೋಲೋ. ಸೊ ಒಳ್ಳೆ ಡೀಲ್ ಅಂತ ಹೇಳಿ. ಹೌದು ಸರ್, 100% ಒಳ್ಳೆ ಡೀಲ್. ಎಷ್ಟು ಆಗ್ಬೋದು ಸರ್ ವಿತ್ ಕೆ ಅಂದ್ರೆ? ಬೇಕಂದ್ರೆ ನಿಮ್ಗೆ 4,55,000 ವಿತ್ ಕೆ ಕೊಡ್ತೀನಿ. 4,55,000 ಕೊಡ್ತೀನಿ. ಹೌದು. ಸೊ ಇವತ್ತು ಬೆಂಗಳೂರು ರೇಟ್ ಅಲ್ಲಿ 5-5.5 ಲಕ್ಷ. ಹೌದು ಸರ್, ಟಾಟಾ ಮಾನ್ಸಾ ಇದೆ ಸರ್ ಇದು. 2012 model ಸೆಕೆಂಡ್ ಓನರ್ ಇದು, ಪೆಟ್ರೋಲ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ಆಗಿದೆ, 70,000 ರನ್ ಆಗಿದೆ ಇದು. ಫೈನಲ್ ಬಂದ್ಬಿಟ್ಟು ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 1,95,000 ಫಿಕ್ಸ್ ಪ್ರೈಸ್ ನಲ್ಲಿ ಮಾಡ್ಕೊಡ್ತೀನಿ. 1,95,000 12 model ಮಾನ್ಸಾ ಕೊಡ್ತೀನಿ. ಅದು ಲೋನ್ ಅಲ್ಲಿ ಹುಡುಕ್ತಾ ಇದ್ರೆ
ಝೀರೋ ಡೌನ್ ಪೇಮೆಂಟ್ ನಲ್ಲಿ ಗಾಡಿ ಕೊಡ್ತೀನಿ. ಗಾಡಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಬೈ. ಸೊ ನೋಡ್ತಿರ್ಬೋದು ವೆಹಿಕಲ್ ಕಂಡೀಷನ್, ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್, ಎ ಬಿ ಎಸ್ ಎಲ್ಲ ಪ್ರತಿಯೊಂದು ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಿರ್ಬೋದು ಇವತ್ತು ನಮ್ಮ ಮುಂದೆ ಎರಡು ಸ್ಯಾಂಗ್ಯಂಗ್ ರೆಕ್ಸ್ಟನ್ ಇದೆ. ಸೊ ಡೀಟೇಲ್ಸ್, ರೆಕ್ಸ್ಟನ್ ಆರ್ ಎಕ್ಸ್ 7 ಇದು 2014 ಮಾಡಲ್, ಸಿಂಗಲ್ ಓನರ್. ಓಕೆ, 1 ಲಕ್ಷ ಓಡಿ ಇದೆ. ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ವಿತ್ ಸನ್ರೂಫ್ ಬರುತ್ತೆ ಇದು. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದು. ಸೊ ಎಂಟೆಕ್ ಕ್ಯಾರಿಯರ್ ಕೂಡ ಹಾಕ್ಸಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗು. ಸೊ ಮ್ಯಾಗ್ ವೀಲ್ಸ್ ಇದೆ. ಸೊ ಇಂಟೀರಿಯರ್ ಅಲ್ಲೂ ಸಾಕಷ್ಟು ಫೀಚರ್ಸ್ ಇದೆ ಅಂತ ಹೇಳ್ಬೋದು. ನೋಡ್ತಿರೋ ಪ್ರೀಮಿಯಂ ಲೆದರ್ ಸೀಟ್ಸ್ ಇದೆ. ಸೊ ಒಂದು ಲಕ್ಸುರಿ ವೆಹಿಕಲ್, 7 ಸೀಟರ್ ಬೇಕಂದ್ರೆ ಬೆಸ್ಟ್ ವೆಹಿಕಲ್ ವಿತ್ ಸನ್ರೂಫ್ ಇದೆ. ಕ್ಯಾರಿಯರ್ ಕೂಡ ಹಾಕ್ಸಿದ್ರೆ 4x4 ಸರ್ ಇದು? ಹೌದು ಸರ್, 4x4 ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,75,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 7,40,000 ಕೊಡ್ತೀನಿ. 7,40,000 ಅದು 2014 ಮಾಡಲ್, ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಸೊ ಮತ್ತೊಂದು ಬ್ಲಾಕ್ ಕಲರ್ ಇದೆ ಸೇಮ್ ಸರ್, ಇದು ಆರ್ ಎಕ್ಸ್ 7, ಇದು ಆರ್ ಎಕ್ಸ್ 6 ಇದು. 2014 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 70,000 ಹೊಡಿದೆ ಇದು. ಓಕೆ, ಆರ್ ಎಕ್ಸ್ 6 ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇದಕ್ಕೆ ಅದಕ್ಕೆ ಅಷ್ಟೇ ಡಿಫ್ರೆನ್ಸ್, ಇದು ಮ್ಯಾನುವಲ್, ಅದು ಆಟೋಮೆಟಿಕ್ ಇದು. ಸೊ ಆರ್ ಎಕ್ಸ್ 6 7 ಏನೇನು ಡಿಫ್ರೆನ್ಸ್ ಇದೆ ಸರ್? ಸರ್ ಈ ಗಾಡಿ ಬಂದ್ಬಿಟ್ಟು ಮ್ಯಾನುವಲ್, ಅದು ಆಟೋಮೆಟಿಕ್, ಅಷ್ಟೇ ಡಿಫ್ರೆನ್ಸ್. ಇದು ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಎಲ್ಲ ಫೀಚರ್ಸ್ ಸೇಮು, ಮ್ಯಾನುವಲ್ ಸೇಮ್ ಫೀಚರ್ಸ್ ಬರುತ್ತೆ. 70,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಇದನ್ನು ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ. ಎರಡನೇ ಓನರ್ ಆಗಿದೆ. ಫೈನಲ್ ಪ್ರೈಸ್ ಸರ್? ಫೈನಲ್ ಬಂದ್ಬಿಟ್ಟು ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ 7,40,000 ಕೊಡ್ತೀನಿ. 7,40,000 ಕೊಡ್ತೀನಿ. ಸೊ ಹಾಗೆ ಎಕ್ಸ್ ಯು ಕೇಳೋರಿಗೆ ಎಕ್ಸ್ ಯು ಕೊಡೋದೆ ಡೀಟೇಲ್. ಹೌದು ಸರ್, ಪ್ಯೂರ್ ಬೆಂಗಳೂರು ಗಾಡಿ ಇದು. 2016 ಮಾಡಲ್, ಸೆಕೆಂಡ್ ಓನರ್, W10 ಆಟೋಮೆಟಿಕ್ ಡೀಸೆಲ್ ಇದು. ಎಷ್ಟು ಹೊಡಿದೆ? 55,000 ರನ್ ಆಗಿದೆ. ಬರೀ 55,000 ಹೊಡಿದೆ? ಬರೀ 55,000 ಹೊಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಎಲ್ಲ ಗಾಡಿನೂ ಈ ಸತಿ ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದ್ದೀರಾ. ಸೊ ಇಂಟೀರಿಯರ್ ನೋಡ್ತಿರ್ಬೋದು, ಪ್ಯೂರ್ ಲೆದರ್ ಸೀಟ್ಸ್ ಇದೆ. ಆಟೋ ಎ ಸಿ, ಆಟೋಮೆಟಿಕ್ ವೇರಿಯಂಟ್ ವಿತ್ ಸನ್ರೂಫ್ ಇದೆ ವೆಹಿಕಲ್ ಅಲ್ಲಿ. W10 ಅಲ್ಲ ಸರ್? ಹೌದು, W10. ಸೊ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗೇ ಇದೆ. ಸೊ ಬಾಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಏನ್ ಹೇಳ್ತಾರೆ ಸರ್? ಪ್ರೈಸ್ ಮಾರ್ಕೆಟ್ ನಲ್ಲಿ ನಡೀತಾ ಇರೋದು 13,50,000 ಆತರ ಹೇಳ್ತಾ ಇದಾರೆ. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 11,75,000 ಕೊಡ್ತೀನಿ. 11,75,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ನಿಸಾನ್ ಸನ್ನಿ ಇದೆ ಸರ್. ಡೀಟೇಲ್ಸ್ ಇದ್ರದ್ದು ಸರ್? ನಿಸಾನ್ ಸನ್ನಿ ಇದು ಎಕ್ಸ್ ವಿ ವೇರಿಯಂಟ್ ಇದು. ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಬರುತ್ತೆ, ಡೀಸೆಲ್ ಗಾಡಿ ಇದು. 2012 ಮಾಡಲ್, ಸೆಕೆಂಡ್ ಓನರ್, 1 ಲಕ್ಷ ಹೊಡಿದೆ ಇದು. 1 ಲಕ್ಷ ಹೊಡಿದೆ. ಹೌದು. ಸೊ ಸ್ವಿಫ್ಟ್ ಡಿಸೈರ್ ತಗೊಂಡವರು ಈ ಗಾಡಿ ಆರಾಮಾಗಿ ತೊಗೊಂಡ್ಬೋದು. 20+ ಮೈಲೇಜ್ ಬರುತ್ತೆ ನಿಮಗೆ. ಸೊ ಆಟೋ ಎ ಸಿ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ, ಡಿಕ್ಕಿ ಬೂಟ್ ಸ್ಪೇಸ್, ಹಿಂದ್ಗಡೆ ಕಂಫರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಫೀಲ್ ಅಂತಲೇ ಹೇಳ್ಬೋದು. ಮ್ಯಾಗ್ ವೀಲ್ಸ್ ಕೊಟ್ಟಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ರೆ ನೋಡ್ತಿರ್ಬೋದು. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತಾರೆ? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,85,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 3,45,000 ಮಾಡ್ಕೊಡ್ತೀನಿ. 3,45,000 ಅದೇ ಶಿಫ್ಟ್ ಆದ್ರೆ ಎಷ್ಟು ರೇಟ್ ಇರ್ಬೋದು ಸರ್? 12 ಮಾಡಲ್ ಶಿಫ್ಟ್ ಬೇಕಂದ್ರೆ ನಿಮಗೆ 450 ಇಡ್ಬೇಕು. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಜೆಟ ಇದೆ ಸರ್. ವೋಕ್ಸ್ ವ್ಯಾಗನ್ ಜೆಟ ಇದು 2011 ಮಾಡಲ್, ಸಿಂಗಲ್ ಓನರ್, 1 ಲಕ್ಷ ಹೊಡಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು, ಹೈಲ್ಯಾಂಡ್ ಟಾಪ್ ಎಂಡ್ ಬರುತ್ತೆ ಇದು. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದನ್ನು. ಹೌದಾ? ಎಷ್ಟು ಹೊಡಿದೆ ಗಾಡಿ? 1 ಲಕ್ಷ ಹೊಡಿದೆ ರೆಕಾರ್ಡೆಡ್. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರೋ, ಸಿಂಗಲ್ ಓನರ್ ವೆಹಿಕಲ್. ಹೌದು, ಸಿಂಗಲ್ ಓನರ್ ವೆಹಿಕಲ್. ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ ನೋಡ್ತಿರೋದು, ಸನ್ರೂಫ್ ಇಲ್ಲ ಇದರಲ್ಲಿ. ಸೊ ಇಂಟೀರಿಯರ್ ಆಟೋಮೆಟಿಕ್ ಎ ಸಿ, ಸ್ಟೀರಿಂಗ್ ಕಂಟ್ರೋಲ್, ಸೊ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ. ಸೊ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,45,000 ಕೋಟಿಂಗ್ ಇದೆ. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,85,000 ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಸರ್? ಮಾರ್ಕೆಟ್ ನಲ್ಲಿ 6.5 ಲಕ್ಷ ನಡೀತಾ ಇದೆ. 5,85,000 ವರೆಗೆ ನಾನು ಕೊಡ್ತೀನಿ. ಸೇಮ್ ಗಾಡಿ ಮತ್ತೊಂದಿದೆ ಸರ್, ಡೀಟೇಲ್ ಸರ್? ವೋಲ್ಸ್ ವ್ಯಾಗನ್ ಜೆಟ್ಟ ಇದು, ಟ್ರೆಂಡ್ ಲೈನ್ ಇದು, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಇದು, ಡೀಸೆಲ್ ಗಾಡಿ ಇದು. ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್. ಹೌದು, ಇದು ಮ್ಯಾನುವಲ್, ಅದು ಆಟೋಮೆಟಿಕ್. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ಸೊ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಸ್ಟೇರಿಂಗ್ ವೀಲ್ ಇಂದ ಹಿಡಿದು ಎಲ್ಲ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳ್ಬೋದು. ಹೌದು. ಸೊ ಹಾಗೆ ನೋಡ್ತಿರ್ಬೋದು, ಇದು ಕೂಡ ಸೇಮ್ ಕಲರ್, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇದು ಟಾಪ್ ಅಂಡ್ ಲೆಫ್ಟ್ ರೈಟ್ ಸೈಡ್ ಇಂದ ಬಂದ್ಬಿಟ್ಟು ಮಿಡ್ ವೇರಿಯಂಟ್. ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು 5,95,000 ಕೋಟಿಂಗ್ ಇದೆ, ಸಿಂಗಲ್ ಓನರ್ ಗಾಡಿ. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,75,000 ಕೊಡ್ತೀನಿ. 5,75,000 ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ ಅಕಾರ್ಡ್. ಪ್ಯೂರ್ ವೈಟ್ ಕಲರ್, ತುಂಬಾ ನೀಟ್ ಆಗಿದೆ ಅಂತ ಹೇಳ್ಬೋದು ಸರ್. ಡೀಟೇಲ್ಸ್ ಸರ್? ಪ್ಯೂರ್ ಬೆಂಗಳೂರು ಗಾಡಿ ಇದು. 2013 ಮಾಡಲ್, ಸಿಂಗಲ್ ಓನರ್, ಮ್ಯಾನುವಲ್ ಟ್ರಾನ್ಸ್ಮಿಷನ್, 60,000 ಹೊಡಿದೆ. ವಿತ್ ಸನ್ರೂಫ್ ಬರುತ್ತೆ ಇದು. ಸನ್ರೂಫ್ ಕೂಡ ವಿತ್ ಸನ್ರೂಫ್ ಬರುತ್ತೆ. ಓಕೆ, ನೋಡ್ತಿರ್ಬೋದು. ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ಸೊ ಆರ್ಮ್ ರೆಸ್ಟ್ ಅಲ್ಲಿ ನಿಮಗೆ ಆಡಿಯೋ ಸಿಸ್ಟಮ್ ಕಂಟ್ರೋಲ್ ಇದೆ, ಸ್ಟೀರಿಂಗ್ ಕವರ್, ಲೆದರ್ ಸೀಟ್ಸ್. ಸೊ ಪ್ಯೂರ್ ಟಾಪ್ ಅಂಡ್ ವೇರಿಯಂಟ್. V6 ಇಂಜಿನ್ ಇದು ಅಥವಾ ಏನು ಸರ್? 2.4 ಲೀಟರ್. ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,45,000 ಕೋಟಿಂಗ್ ಪ್ರೈಸ್. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,95,000 ಮಾಡ್ಕೊಡ್ತೀನಿ. 5,95,000 ಮಾಡ್ಕೊಡ್ತೀನಿ. ಸೊ ನೋಡ್ತಿರ್ಬೋದು, ನೆಕ್ಸ್ಟ್ ವೀಕ್ ಅಲ್ಲಿ ಮುಂದೆ ಒಂದು ಹೋಂಡಾ ಅಕಾರ್ಡ್ ಇದೆ ಸರ್. ಡೀಟೇಲ್ ಸರ್? ಹೋಂಡಾ ಅಕಾರ್ಡ್ ಇದು 2013 ಮಾಡಲ್, ಸಿಂಗಲ್ ಓನರ್, ಮ್ಯಾನುವಲ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಗಾಡಿ ಇದು. ವಿತ್ ಸನ್ರೂಫ್ ಬರುತ್ತೆ, ಪ್ಯೂರ್ ಬೆಂಗಳೂರು ಗಾಡಿ ಇದು. ಓಕೆ, ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಹೋಗಕ್ಕೆ ಜಾಗ ಇಲ್ಲ,
ಇಂಟೀರಿಯರ್ ನೋಡಿದ್ರೆ ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಪ್ಯೂರ್ ಲೆದರ್ ಸೀಟ್ಸ್. ಹೌದು ಸರ್, ಆಗಿನ ಕಾಲದ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಸರ್, ಪ್ರೈಸ್ ಕೋಟ್ ಮಾಡ್ತಾರೋದು ಬಂದ್ಬಿಟ್ಟು 6,45,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,95,000 ಗೆ ಮಾಡ್ಕೊಡ್ತೀನಿ. 5,90,000 ಸರ್, ಬರ್ಲಿ ಕಸ್ಟಮರ್ ಆನ್ ಟೇಬಲ್ ಇನ್ನ ನೆಗೋಷಿಯೇಟ್ ಮಾಡ್ಬಿಟ್ಟು ಕೊಡ್ತೀನಿ. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ವೋಕ್ಸ್ ವ್ಯಾಗನ್ ಪಸಾಟ್ ಇದೆ ಸರ್. ವೋಕ್ಸ್ ವ್ಯಾಗನ್ ಪಸಾಟ್ ಇದು 2013 ಮಾಡಲ್ ಸೆಕೆಂಡ್ ಓನರ್, 1,20,000 ಹೊಡಿದೆ, ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಸೊ ಎಕ್ಸ್ಟ್ರಾ ಮ್ಯಾಗ್ ವೀಲ್ಸ್ ಎಲ್ಲ ಹಾಕ್ಸಿರ್ ವೆಹಿಕಲ್ಗೆ. ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಡೀಸೆಲ್ ಗಾಡಿ ಇದು. ಸೊ ಸನ್ ರೂಫ್ ಒಂದಿಲ್ಲ. ಸೊ ಪ್ರೈಸ್ ಏನ್ ಹೇಳಿ ಸರ್? ಪ್ರೈಸ್ ಕೋಟ್ ಮಾಡ್ತಾರೋದು ಬಂದ್ಬಿಟ್ಟು 6,75,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,95,000 ಗೆ ಕೊಡ್ತೀನಿ. 5,95,000 ಮಾಡ್ಕೊಡ್ತೀನಿ. ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ಒಂದು ಲೋ ಬಜೆಟ್ ಅಲ್ಲಿ 820 ಬೇಕಾದ್ರೆ ಅದು ಕೂಡ ಇದೆ ಸರ್. ಡೀಟೇಲ್ಸ್ ಸರ್, ಹುಂಡೈ i20 ಇದು ಅಷ್ಟೇ ಆಪ್ಷನಲ್. 2017 ಮಾಡಲ್ ಸೆಕೆಂಡ್ ಓನರ್ ಇದು. ಜಸ್ಟ್ 20,000 ರನ್ ಆಗಿದೆ ಪೆಟ್ರೋಲ್ ಗಾಡಿ ಇದು. ಬರೀ 20,000 ಓಡಿದೆ. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು, ಸ್ಕ್ರಾಚ್ ಲೆಸ್ ಅಂತಾನೆ ಹೇಳ್ಬೋದು. ಬರೀ 20,000 ಓಡಿದೆ ಅಂತೆ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ಸೊ ಸೀಟ್ ಕವರ್ಸ್ ಹಾಕ್ಸಿದ್ರೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು. ಪುಷ್ ಬಟನ್ ಸ್ಟಾರ್ಟ್, ಆಟೋ ಫೋಲ್ಡಿಂಗ್ ಮಿರರ್ಸ್, ಆಟೋ ಎಸಿ ಎಲ್ಲ ಇದೆ. ಸೊ ಟೈರ್ಸ್ ನೋಡ್ತಿರ್ಬೋದು, ಮ್ಯಾಗ್ವೀಲ್ಸ್ ಕೂಡ ಇದೆ. ಸೊ ಟಾಪ್ ಎಂಡ್ ವೇರಿಯಂಟ್ ಅಲ್ಲ ಇದು. ಹೌದು ಸರ್, ಅಷ್ಟು ಆಪ್ಷನಲ್ ಟಾಪ್ ಎಂಡ್ ಬರುತ್ತೆ, ಪೆಟ್ರೋಲ್ ಗಾಡಿ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಸರ್, ಕೋಟ್ ಮಾಡ್ತಾರೋದು ಬಂದ್ಬಿಟ್ಟು 6,95,000 ಕೋಟಿಂಗ್ ಪ್ರೈಸ್. ನಿಮ್ ಚಾನಲ್ ವೈಸ್ ಬಂದ್ರೆ ಫೈನಲ್ ಟು ಫೈನಲ್ ಒಂದು 6,50,000 ಗೆ ಮಾಡ್ಕೊಡ್ತೀನಿ. 6,50,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಪೋಲೋ ಕೇಳೋರಿಗೆ ಒಂದು ಬ್ಯೂಟಿಫುಲ್ ಪೋಲೋ ಇದೆ ಅಂತ ಹೇಳ್ಬೋದು ಸರ್. ಡೀಟೇಲ್ ಸರ್, ಪೋಲೋ ಪೆಟ್ರೋಲ್ ಇದು, ಹೈಲೈನ್ ಟಾಪ್ ಎಂಡ್ ಇದು, 2012 ಮಾಡಲ್, ಥರ್ಡ್ ಓನರ್ ಆಗಿದೆ ಇದು. ಥರ್ಡ್ ಓನರ್ ಆಗಿದೆ. ಹೌದು. ಎಷ್ಟು ಓಡಿದೆ ವೆಹಿಕಲ್ ಸರ್? 80,000 ರನ್ ಆಗಿದೆ. ಡೀಸೆಲ್ ಪೆಟ್ರೋಲ್? ಪ್ಯೂರ್ ಪೆಟ್ರೋಲ್ ಸರ್ ಇದು. ಹೈಲೈನ್ ಟಾಪ್ ಎಂಡ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ಅಲಾಯ್ಸ್ ಎಲ್ಲ ಬರುತ್ತೆ ಸರ್. ಸೊ ಇಂಟೀರಿಯರ್ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದೆ, ಸಿಲ್ವರ್ ಕಲರ್. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾರೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 3,45,000 ಗೆ ಕೊಡ್ತೀನಿ. 3,45,000. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರೋದು ರೆನಾಲ್ಡ್ ಸ್ಕ್ಯಾಲಾ ಇದೆ ಸರ್. ಡೀಟೇಲ್ ಸರ್? ರೆನಾಲ್ಡ್ ಸ್ಕ್ಯಾಲಾ ಇದು RXZ ಟಾಪ್ ಎಂಡ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಡೀಸೆಲ್ ಗಾಡಿ ಇದು. ಓಕೆ. 2013 ಮಾಡಲ್ ಸೆಕೆಂಡ್ ಓನರ್, 80,000 ರನ್ ಆಗಿದೆ. ಸೊ ಇಂಟೀರಿಯರ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತ ಹೇಳಿ. ಸೊ ಕಂಪ್ಲೀಟ್ ಬೇಜ್ ಕಲರ್ ಇದೆ, ಪ್ಯೂರ್ ಲೆದರ್ ಸೀಟ್ಸ್ ಇದೆ, ಮ್ಯಾಗ್ವೀಲ್ಸ್ ಇದೆ. ಸೊ ಪ್ರೈಸ್ ಏನ್ ಹೇಳ್ತಾ ಇರೋದು ಸರ್? ಪ್ರೈಸಿಂಗ್ ಕೋಟ್ ಮಾಡ್ತಾರೋದು ಬಂದ್ಬಿಟ್ಟು 3,75,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 3,55,000 ಮಾಡ್ಕೊಡ್ತೀನಿ. 3,55,000 ಡೀಸೆಲ್ ಗಾಡಿ, ಅದು 20+ ಮೈಲೇಜ್ ಬರುತ್ತೆ ಈ ಗಾಡಿ. ಸೊ ಓಕೆ. ಹಾಗೆ ಎಕೋಸ್ಪೋರ್ಟ್ ತುಂಬಾ ಜನ ಕೇಳ್ತಿರ್ತೀರಾ, ಎಕೋಸ್ಪೋರ್ಟ್ ಇದೆ ಸರ್? ಡೀಟೇಲ್ಸ್ ಸರ್? ಫೋರ್ಡ್ ಎಕೋಸ್ಪೋರ್ಟ್ಸ್ ಇದು, 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಓಕೆ. ಸೊ ಪುಷ್ ಬಟನ್ ಸ್ಟಾರ್ಟ್? ಹೌದು ಸರ್, ಪುಷ್ ಬಟನ್. ಎಷ್ಟು ಓಡಿದೆ ಗಾಡಿ ಇದು? 70,000 ರನ್ ಆಗಿದೆ. 70,000? ಹೌದು, 70,000 ಓಡಿದೆ. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಯಾವ ತರ ಇದೆ ಅಂತೇಳಿ. ಸೊ ಬಾಡಿ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಒಂದು 16-17 ಅಂತ ಫಿಕ್ಸ್ ಬರುತ್ತೆ. ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾರೋದು ಬಂದ್ಬಿಟ್ಟು 5,75,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,30,000 ಗೆ ಕೊಡ್ತೀನಿ ಸರ್. 5,30,000 ಕೊಡ್ತೀನಿ. ಸೊ ಹಾಗೆ ಲಕ್ಸುರಿ ವೆಹಿಕಲ್ ನೋಡೋರು, ಎರಡು BMW ಇದೆ, ಒಂದು ಬ್ಲಾಕ್ ಅಂಡ್ ಮತ್ತೊಂದು ವೈಟ್ ಸರ್. ಡೀಟೇಲ್ ಸರ್? BMW 2012 ಮಾಡಲ್ ಥರ್ಡ್ ಓನರ್ ಆಗಿದ್ದು, ಡೀಸೆಲ್ ಗಾಡಿ. 70,000 ಓಡಿದೆ ಸರ್ ಇದು. 70,000 ಓಡಿದೆ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಸನ್ ರೂಫ್ ಇಲ್ಲಲ್ಲ ಸರ್ ಇದು. ಹೌದು ಸರ್, ಸನ್ ರೂಫ್ ಬರಲ್ಲ ಈ ಗಾಡಿ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಒಂದು ಪ್ರೀಮಿಯಂ ವೆಹಿಕಲ್ ಬೇಕು ಅಂದವ್ರಿಗೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಪ್ರೈಸ್ ಏನು ಕೋಟ್ ಮಾಡ್ತೀರ ಸರ್? ಪ್ರೈಸ್ ಕೋಟ್ ಮಾಡ್ತಾರೋದು ಬಂದ್ಬಿಟ್ಟು 7,45,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಡೆಡ್ ಲೈನ್ ಪ್ರೈಸ್ ಬಂದ್ಬಿಟ್ಟು 6,50,000 ಕೊಡ್ತೀನಿ. 6,50,000 ಕೊಡ್ತೀನಿ. ಸೊ ವೈಟು? ವೈಟ್ 2013 ಮಾಡಲ್ ಥರ್ಡ್ ಓನರ್ ಆಗಿದೆ ಸರ್ ಇದು. ಡೀಸೆಲ್ ಗಾಡಿ, 90,000 ರನ್ ಆಗಿದೆ. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರ ಸರ್? ಪ್ರೈಸ್ ಕೋಟ್ ಮಾಡ್ತಾರೋದು ಬಂದ್ಬಿಟ್ಟು 8,00,000 ಕೋಟಿಂಗ್ ಪ್ರೈಸ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 7,40,000 ಕೊಡ್ತೀನಿ ಸರ್. 7,40,000 ಕೊಡ್ತೀನಿ. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಿರೋದು ಒಂದು ಹ್ಯುಂಡೈ ಟಕ್ಸ್ ಟ್ಯೂಸನ್ ಸರ್. ಹ್ಯುಂಡೈ ಸ್ಯಾಂಟಾ ಫೆ ಇದು, 2012 ಮಾಡಲ್ ಸೆಕೆಂಡ್ ಓನರ್ ಇದು. 1,00,000 ಓಡಿದೆ ಇದು. ಸೊ ನೋಡ್ತಿರ್ಬೋದು ಒಂದು ಎಸ್ ಯು ವೆಹಿಕಲ್, 5-seater ವೆಹಿಕಲ್ ಅಂತ ಹೇಳ್ಬೋದು. ಸೀಟಲ್ಲಿ ಏರ್ ಬ್ಯಾಗ್ ಎಲ್ಲ ಆವಾಗಿನ ಕಾಲದಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ಡ್ಯಾಶ್ ಬೋರ್ಡು ಕಂಪ್ಲೀಟ್ ಪ್ರೀಮಿಯಂ, ಆಟೋ ಎಸಿ ಇದೆ, ಸ್ಟೀರಿಂಗ್ ಕಂಟ್ರೋಲ್ಸ್ ಇದೆ. ಸೊ ಹಿಂದ್ಗಡೆ ಕೂಡ ನೋಡ್ತಿರ್ಬೋದು ಸ್ಪೇಸ್ ಯಾವ ಥರ ಇದೆ ಅಂತೇಳಿ. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಿ ಸರ್? ಪ್ರೈಸ್ ಕೋಟ್ ಮಾಡ್ತಾರೋದು ಬಂದ್ಬಿಟ್ಟು 6,75,000 ಕೋಟಿಂಗ್ ಪ್ರೈಸ್ ಇದೆ. ನಿಮ್ಮ ಚಾನಲ್ ವೈಸ್ ಇಂದ ಬಂದರೆ ಫೈನಲ್ ಟು ಫೈನಲ್ ಒಂದು 6,20,000 ಗೆ ಕೊಡ್ತೀನಿ ಸರ್. ಸೊ ಹಾಗೆ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ರೆನಾಲ್ಟ್ ಕೋಲಿಯಸ್ ಇದೆ. ಹೌದು ಸರ್, ರೆನಾಲ್ಟ್ ಕೋಲಿಯಸ್ ಇದು 2015 ಮಾಡಲ್ ಸೆಕೆಂಡ್ ಓನರ್ ಇದು. 60,000 ರನ್ ಆಗಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದು. 60,000 ಓಡಿದೆ. ಸೊ ಈ ವೆಹಿಕಲ್ ಅಲ್ಲಿ ಫೀಚರ್ಸ್ ಹೇಳ್ಬೇಕು ಅಂದ್ರೆ ಸಾಕಷ್ಟು ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಪುಷ್ ಬಟನ್ ಸ್ಟಾರ್ಟ್ ಇದೆ. ಸೊ ಕಂಪ್ಲೀಟ್ ಡೋರ್ ರಿಕ್ವೆಸ್ಟ್ ಸೆನ್ಸರ್ಸ್ ಇದೆ ಎಲ್ಲ ಡೋರ್ಸ್ ಅಲ್ಲೂ. ಸೊ ಬೋಸ್ ಸ್ಪೀಕರ್ಸ್ ಇದೆ. ಸೊ ಏರ್ ಬ್ಯಾಗ್ಸ್ ಕೂಡ ಇದೆ, ಆಟೋಮೆಟಿಕ್ ವೇರಿಯಂಟ್, ಡುವಲ್ ಜೋನ್ ಎ ಸಿ ಇದೆ, ಸ್ಟೀರಿಂಗ್ ಕಂಟ್ರೋಲ್ ಇದೆ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಬೂಟ್ ಓಪನ್ ಮಾಡಿದ್ರೆ ಬೀಚ್ ಸೈಡ್ ಅಲ್ಲೆಲ್ಲ ಆರಾಮಾಗಿ ಪ್ಲೇಟ್ ತರ ಓಪನ್ ಆಗುತ್ತೆ. ಮ್ಯಾಗ್ವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಸೊ ಲೋಡೆಡ್ ಆಫ್ ಫೀಚರ್ಸ್, ಒಂದು 4x4 ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಲೋ ಬಜೆಟ್ ಅಲ್ಲಿ ಒಂದು 4x4, ಕಡಿಮೆ ಬಜೆಟ್ ಅಲ್ಲಿ 5-seater ಬೇಕು ಅಂದ್ರೆ ಬೆಸ್ಟ್ ವೆಹಿಕಲ್ ಹೇಳ್ಬೋದು. ಪ್ರೈಸ್ ಸರ್? ಫೈನಲ್ ಪ್ರೈಸ್ ಬಂದ್ಬಿಟ್ಟು ಇದು 5,95,000 ಮಾಡ್ಕೊಡ್ತೀನಿ. 5,90,000 ಮಾಡ್ಕೊಡ್ತೀನಿ. ಸೊ ಸರ್ವಿಸ್
ಇವಾಗ 7-seater ಹೊಸ ಗಾಡಿ ತಗೋಬೇಕಂದ್ರೆ ಮಿನಿಮಮ್ 20 lakh ಬೇಕೇ ಬೇಕು. ಸೊ ಅದ್ರ ಬದಲು ಒಂದು ಲೋ ಬಜೆಟಲ್ಲಿ 10 lakh ಒಳಗಡೆ ನೋಡೋರಿಗೆ ಎಲ್ಲ ಬೆಸ್ಟ್ ವೆಹಿಕಲ್ಸ್ ಇವ್ರ ಹತ್ರ ಇದೆ. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತೇಳಿ. ಸೊ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ, ಟಾಪ್ ಎಂಡ್ ವೇರಿಯಂಟು. ಸೊ ವೆಹಿಕಲ್ ಸ್ಕ್ರ್ಯಾಚಸ್ ಡೆಂಟ್ಸ್ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ ಸರ್. ಇವಾಗ ಹೊಸ ಗಾಡಿ ತಗೋಬೇಕಂದ್ರೆ 20 lakh ಕಟ್ಟಿಲ್ಲ. ಸೊ ಒಂದು ಒಳ್ಳೆ ಬೆಸ್ಟ್ ಡೀಲಲ್ಲಿ ಸರ್ ಬೆಸ್ಟ್ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. 2012 ಮಾಡಲ್ ಗಾಡಿ ಕ್ಯಾಪ್ಟಿವ 7-seater, ಜಸ್ಟ್ 395,000 ಫಿಕ್ಸ್ ಪ್ರೈಸ್ ನಲ್ಲಿ ಕೊಡ್ತೀನಿ. 3,95,000 ಫಿಕ್ಸ್ ಪ್ರೈಸ್ ಇರುತ್ತೆ ಸರ್.